ಇವತ್ತು ಬೆಳಬೆಳಗ್ಗೆನೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ರೀಸನ್ ಏನು ಅಂದರೆ, ಸೊ ನೋಡ್ತಾ ಇರ್ಬೋದಲ್ವಾ, ಇದು ನಾನು ಹೊಸದಾಗಿ ತಗೊಂಡಿರುವಂತಹ ನೆಕ್ಲೆಸ್, ಗೋಲ್ಡನ್ ನೆಕ್ಲೆಸ್ ನೋಡ್ತಾ ಇರ್ಬೋದು ನೀವು. ಸೊ ಇದು ಡಿಸೈನ್ ತುಂಬ ಯೂನಿಕ್ ಆಗಿದೆ, ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಆಗಿದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೇಗೆ ಕಾಣುತ್ತೆ ಔಟ್ಫಿಟ್, ಔಟ್ಲುಕ್ ಹೇಗೆ ಕಾಣುತ್ತೆ ಅಂತ ಒಂದ್ಸಾರಿ ನೋಡೋಣ. ಸೊ ಇದು ನಾನು ಗೂಗಲಲ್ಲಿ ಡಿಸೈನನ್ನು ಸರ್ಚ್ ಮಾಡಿ ಮಾಡಿಸಿರುವಂಥದ್ದು, ಯಾಕಂದರೆ ನನಗೆ ನೆಕ್ಲೆಸ್ ಅಷ್ಟೊಂದು ಲೈಕ್ ಆಗಲ್ಲ. ಸೊ ನೆಕ್ ಚೈನ್ ಬೇಕು ಅಂತ ಇತ್ತು. ಆಲ್ರೆಡಿ ನನ್ನ ಹತ್ರ 4 ನೆಕ್ ಚೈನ್ಸ್ ಇದೆ. ಸೊ ಹಾಗಾಗಿ ಏನಾದರೂ ಡಿಫ್ರೆಂಟಾಗಿ ಮಾಡಿಸೋಣ ಅಂತ ಅಂದ್ಕೊಂಡು ಗೂಗಲಲ್ಲಿ ಈ ಡಿಸೈನನ್ನು ನಾನು ಸೆಲೆಕ್ಟ್ ಮಾಡಿದೆ. ಸೊ ಆ ಪಿಕ್ನೂ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದಲ್ವಾ, ಇಲ್ಲಿ ವಿತ್ ಇಯರಿಂಗ್ ಸಹ ಕೊಟ್ಟಿದ್ದಾರೆ, ಬಟ್ ನಾನು ಇಯರಿಂಗ್ ಮಾಡಿಸಿಲ್ಲ, ಜಸ್ಟ್ ಈ ಥರ ನೆಕ್ಲೆಸನ್ನು ಮಾಡಿಸಿದ್ದೀನಿ. ಇದು 15 grams ಇದೆ. ಸೊ ಟೋಟಲ್ 15 grams ಇದೆ. ಸೊ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಲ್ವಾ, ಇದು ನನ್ನ ನೆಕ್ಲೆಸ್ ಡಿಸೈನ್, ತುಂಬಾ ಚೆನ್ನಾಗಿದೆ. ಸೆಂಟರಲ್ಲಿ ಗೆಜ್ಜೆನ ಕೊಟ್ಟಿದ್ದಾರೆ. ಸೊ ಸೆಂಟರಲ್ಲಿ ಗೆಜ್ಜೆ ಇದೆ, ಮತ್ತು ಫ್ಲವರ್ ಡಿಸೈನಲ್ಲಿ ಮಾಡಿಸಿರೋದು. ಇದು ಆ್ಯಕ್ಚುಲಿ ನಾರ್ಮಲ್ ನೆಕ್ ಚೈನ್, ಬಟ್ ಇಲ್ಲಿ ಪೆಂಡೆಂಟ್ ತುಂಬ ಹೈಲೈಟ್ ಆಗುತ್ತೆ. ಸೊ ಟೋಟಲ್ ಇದು 15 grams ಇದೆ. ಇದು ನೋಡ್ತಾ ಇದ್ದೀರಲ್ವಾ, ಆ್ಯಕ್ಚುಲಿ ನಾನು ಇದನ್ನು ಫುಲ್ ಚೈನ್ ಮಾಡಲಿಕ್ಕೆ ಹೇಳಿದ್ದೆ, ಬಟ್ ಆ ಥರ ಮಾಡಿದರೆ ನಮಗೆ ಬೇಕಾದ ಲೆಂತಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಅನ್ನೋ ರೀಸನ್ಗೋಸ್ಕರ ಹಿಂದ್ಗಡೆಯವರು ಕೊಂಡಿನ ಕೊಟ್ಟಿದ್ದಾರೆ. ಸೊ ಈ ಕೊಂಡಿನ ನಾವು ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೋಬೋದು, ಅಥವಾ ಶಾರ್ಟ್ ಬೇಕಿದ್ರೆ ಶಾರ್ಟ್ ಆಗಿ ಸಹ ಮಾಡಿ ನಾವು ಹಾಕೋಬೋದು. ಈ ಥರ ಡಿಸೈನಲ್ಲಿ ನಾನು ಮಾಡಿಸಿದ್ದೀನಿ. ನೆಕ್ಲೆಸ್ ಆಲ್ಮೋಸ್ಟ್ ಎಲ್ಲರೂ ಮಾಡಿಸ್ತಾರೆ. ಏನಾದರೂ ಡಿಫ್ರೆಂಟಾಗಿ ಯೂನಿಕಾಗಿ ಮಾಡಿಸೋದಿದ್ರೆ ಈ ಡಿಸೈನ್ನ ಒಂದ್ಸರಿ ಟ್ರೈ ಮಾಡಿ. ಮತ್ತು ಇದು ಹಾಲ್ಮಾರ್ಕು, ನಾನು ನಿಮ್ಗೆ ಬೇಕಾದರೆ ಸೀಲ್ ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ. ಇವಾಗ ಇದು 916 ಹಾಲ್ಮಾರ್ಕ್ ಗೋಲ್ಡ್, ಇದು ತುಂಬಾ ಚೆನ್ನಾಗಿದೆ. ಮತ್ತು ಇದು ರೆಡಿಮೇಡ್ ಅಲ್ಲ, ಆರ್ಡರ್ ಕೊಟ್ಟು ಮಾಡಿಸಿರೋ ಅಂಥದ್ದು. ಸೊ ನೋಡ್ತಾ ಇದ್ದೀರಲ್ವಾ, ಡಿಸೈನ್ ಆಸಮ್ ಆಗಿದೆ. ಇನ್ನು ನಾನು ಇದನ್ನು ಆರ್ಡರ್ ಕೊಡುವಾಗ ಆ್ಯಕ್ಚುಲಿ ಚಿನ್ನದ ರೇಟ್ ಎಷ್ಟಿತ್ತು, ಗೋಲ್ಡ್ ರೇಟ್ ಅಂತಂದರೆ 4500 ಇತ್ತು, 4,500 ಇತ್ತು ಗೋಲ್ಡ್ ರೇಟು ಆ ಟೈಮಲ್ಲಿ ನಾನು ಆರ್ಡರ್ ಕೊಟ್ಟಿದ್ದು ಇದನ್ನು. ಸೊ ನೋಡ್ತಾ ಇದ್ದೀರಲ್ಲ, ಟೋಟಲ್ ಕಾಸ್ಟ್ ಎಷ್ಟಾಯಿತು ಅಂತ ಹೇಳೋದಾದರೆ, ಇದಕ್ಕೆ ಟೋಟಲ್ ಕಾಸ್ಟು 76,500, 76,500 ರೂಪಾಯಿ ಆಯಿತು ಟೋಟಲ್ ಕಾಸ್ಟು 15 grams ಇರೋದ್ರಿಂದ. ಮತ್ತು ನಾನು ಆಗಲೇ ಹೇಳಿದಾಗೆ ಪೆಂಡೆಂಟ್ಗೆ ತುಂಬಾ ಹೆವಿ ಇದೆ ಪೆಂಡೆಂಟು, ಮತ್ತು ಚೈನ್ ನಾರ್ಮಲ್ ಆಗಿದೆ. ಸೊ ಪೆಂಡೆಂಟ್ ಹೆವಿ ಇದೆ, ಚೈನು ನಾರ್ಮಲ್ ಇದೆ, ನೋಡ್ತಾ ಇರ್ಬೋದು ನೀವು. ಬಟ್ ಹಾಕಿದ್ರೆ ಒಳ್ಳೆ ಲುಕ್ ಕೊಡುತ್ತೆ, ಟ್ರೆಂಡಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ನನಗೆ ತುಂಬಾ ಇಷ್ಟ ಆಯಿತು ಈ ಡಿಸೈನು. ಗೂಗಲಲ್ಲಿ ತುಂಬ ಸರ್ಚ್ ಮಾಡಿದ್ದೆ, ಅದರಲ್ಲಿ ನನಗೆ ತುಂಬ ಲೈಕ್ ಆಗಿದ್ದು ಇದು. ಸೊ ಇಟ್ ಲುಕಿಂಗ್ ಸೋ ಗುಡ್, ತುಂಬಾ ಚೆನ್ನಾಗಿದೆ ಅಲ್ಲ. ಮತ್ತು ಇದು ಹಾಲ್ಮಾರ್ಕ್ ಗೋಲ್ಡ್ ಆಗಿರೋದ್ರಿಂದ ಇದಕ್ಕೆ ಒಂದು ಫೋಟೋ ಕಾರ್ಡ್ ಸಹ ಕೊಡ್ತಾರೆ, ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಗೋಲ್ಡ್, ನಮ್ಮದು ಪ್ಯೂರ್ ಗೋಲ್ಡ್ ಅನ್ನೋದಕ್ಕೆ ಇರುವಂತಹ ಪ್ರೂಫು. ಇದರಲ್ಲಿ ಪ್ರತಿಯೊಂದು ಸಹ ಮೆನ್ಷನ್ ಮಾಡಿದ್ದಾರೆ, ನಾವು ಕೊಟ್ಟಂತಹ ಡೇಟು, ಜೊತೆಗೆ ಕ್ಲೈಂಟ್ ನೇಮ್ ಏನು, ಅದರ ಜೊತೆಗೆ ಆ ರೆಫರೆನ್ಸ್ ಕೋಡ್ ಏನು ಅದು ಸಹ ಕೊಟ್ಟಿದ್ದಾರೆ, ಜೊತೆಗೆ ಸ್ಯಾಂಪಲ್ ನೇಮ್ ನೆಕ್ಲೆಸ್ಸು. ಮತ್ತು ಅದೇ ರೀತಿ ವೇಟ್ ಎಷ್ಟಿದೆ ಅಂತ ನೋಡ್ತಾ ಇರ್ಬೋದಲ್ವಾ ನೀವು, ಇಲ್ಲಿ 14.916 ಇದೆ. ಸೊ ಇದು ನಮ್ಮ ಗೋಲ್ಡ್ ವೆಯ್ಟ್ ಇರೋದು, 14 grams 916 mm ಇದೆ. ಜೊತೆಗೆ ನೋಡ್ತಾ ಇರ್ಬೋದಲ್ವಾ ನೀವು, ಸೊ ರಿಸಲ್ಟ್ ಇನ್ KT. ಸೊ ಇದೆಲ್ಲ ಏನು ಅಂತ ಗೊತ್ತಿಲ್ಲ, ಬಟ್ ಸೊ ಇದು ನಮ್ಮ ಗೋಲ್ಡ್ಗೆ ಸಿಕ್ಕಂತಹ ಕಾರ್ಡ್, 916 ಅನ್ನೋದಕ್ಕೆ ಪ್ರೂಫ್ ಇದು. ಜೊತೆಗೆ ಈ ಜ್ಯುವೆಲ್ರಿದು ಮತ್ತೊಂದು ಸ್ಪೆಷಾಲಿಟಿ ಏನು ಅಂತಂದರೆ, ಇದು ನನ್ನ ಸೇವಿಂಗ್ಸಲ್ಲಿ ನಾನು ಮಾಡಿಸ್ಕೊಂಡಂತಹ ಫಸ್ಟ್ ಜ್ಯುವೆಲ್ರಿ. ಯಾಕಂದರೆ ಸೊ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಸ್ಯಾಲ್ರಿ ಏನು ಅಷ್ಟೊಂದು ಹೇಳ್ಕೊಳ್ಳೋ ಥರ ಬರೋದಿಲ್ಲ, ಹಾಗಾಗಿ ಅದರಲ್ಲಿ ಪುಟ್ ಇಯರಿಂಗ್ಸ್ ಈ ಥರ ಪುಟ್ಟದು 2 grams 3 grams ಈ ಥರ ತಗೋತಾ ಇದ್ದೆ. ಇದೊಂದು 6-7 ಜೊತೆ ಈ ಥರ ಪುಟ್ ಇಯರಿಂಗ್ಸ್ ಇದೆ ನನ್ನ ಹತ್ರ. ಬಟ್ ಏನಾದರೂ ಒಂದು ದೊಡ್ಡ ಒಡವೆ ಮಾಡಿಸ್ಕೋಬೇಕಂತ ಆಸೆ ಇತ್ತು. ಬಟ್ ಈ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ನನಗೆ
ಕೂಡ ಬಂತು ಮಾಡಿಸ್ಕೊಳ್ಳೋದಕ್ಕೆ ಅಂತಲೇ ಹೇಳ್ಬೋದು. ಸೊ ಹಸ್ಬೆಂಡ್ ಓಕೆ ಮಾಡಿಸ್ಕೋ ಅಂತ ಹೇಳಿದ್ರು. ಅಕೌಂಟಲ್ಲಿ ಇದ್ದಷ್ಟು ದುಡ್ಡಿಗೆ ಇದನ್ನು ಆರ್ಡರ್ ಕೊಟ್ವಿ. ಆದ್ರೂ ಸ್ವಲ್ಪ ಶಾರ್ಟೇಜ್ ಆಯಿತು, ಅದನ್ನು ಹಸ್ಬೆಂಡ್ ಹತ್ರನೇ ಹಾಕ್ಸಿದ್ದೀನಿ. ಬಟ್ 70-80% ಇದಕ್ಕೆ ನನ್ನ ಸೇವಿಂಗ್ಸಲ್ಲೇ ಮಾಡಿಸ್ಕೊಂಡಿರೋವಂಥದ್ದು. ಸೊ ಅದೊಂದು ತುಂಬ ಖುಷಿ ಕೊಡ್ತಾ ಇದೆ. ಫಸ್ಟ್ ಟೈಮ್ ನನ್ನ ಸೇವಿಂಗ್ಸಲ್ಲಿ ಏನೋ ನಾನೊಂದು ಮೆಮೊರೇಬಲ್ ಆಗಿರೋವಂಥದ್ದನ್ನು ತಗೊಂಡಿದ್ದೀನಿ ಅಂತ. ಸೊ ಇದು ನನ್ನ ಅರ್ನಿಂಗ್ಸಲ್ಲಿ ನಾನು ತಗೊಂಡಂತಹ ಫಸ್ಟ್, ನನಗೆ ಇದು ಹೆವಿ ಅಂತಲೇ ಅನಿಸುತ್ತೆ. ಯಾಕಂದರೆ 15 ಗ್ರಾಮ್ ಅಂತಂದರೆ ಇದು ತಮಾಷೆ ಅಲ್ಲ, ಅದು ಈ ಟೈಮಲ್ಲಿ ತುಂಬಾ ಕಷ್ಟ ಇದೆ. ಸೊ ನನ್ನ ಸೇವಿಂಗ್ಸ್ ಈ ಥರ ಯೂಸ್ ಆಯಿತು ಅನ್ನೋದು ತುಂಬಾ ಖುಷಿ ಇದೆ. ನನಗೆ ಮಾತ್ರ ಅಲ್ಲ, ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ಅವರಿಗೂ ಸಹ ಆಗುತ್ತೆ. ಹಾಗಾಗಿ ಇದು ನನಗೆ ತುಂಬ ಖುಷಿ ಕೊಡುತ್ತೆ. ಸೊ ಫ್ರೆಂಡ್ಸ್, ಇದು ನನ್ನ ಇವತ್ತಿನ ವಿಡಿಯೋ. ನಿಮ್ಮ ಜೊತೆ ಇದನ್ನು ಶೇರ್ ಮಾಡಬೇಕಂತ ತುಂಬ ಆಸೆ ಇತ್ತು, ಅದಕ್ಕೋಸ್ಕರ ಶೇರ್ ಮಾಡ್ತಿದ್ದೀನಿ. ಈ ಜ್ಯುವೆಲ್ರಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.